ನಾವು ಇವತ್ತು ಎಲ್ಲ ಪರೀಕ್ಷಾ ಕೇಂದ್ರದವರಿಗೂ ಮುಖ್ಯಸ್ಥರಿಗೆ ನಾವು ಇವತ್ತು ಥರ್ಮಲ್ ಸ್ಕ್ಯಾನಿಂಗ್ ಮಕ್ಕಳ ಟೆಂಪರೇಚರ್ ನೋಡುವಂತಹ ಒಂದು ಥರ್ಮಲ್ ಸ್ಕ್ಯಾನಿಂಗ್ ಮಷಿನ್ಸ್ ಅಂತ ಪ್ರತಿ ಕೇಂದ್ರಕ್ಕೆ ಎರಡೆರಡು ಕೊಟ್ಟಿದ್ದೀವಿ. ಆರೋಗ್ಯ ಕೇಂದ್ರದಿಂದ ಸಹಿತ ಅವರು ಆರೋಗ್ಯ ಕೇಂದ್ರದವರು ಸಹಿತ ಆ ಸಮಯದಲ್ಲಿ ತಗೊಂಡ್ಬರ್ತಾರೆ. ಇದಲ್ಲದೆ ಪರೀಕ್ಷಾ ಔಟ್ಡೋರ್ ಪರೀಕ್ಷಾ ಕೇಂದ್ರ ಹೊರಗಡೆ ಶಿಸ್ತು, ಸಾರ್ವಜನಿಕರು ಅನಧಿಕೃತವಾಗಿ ಪ್ರವೇಶಿಸದಂತೆ ತಡೆಗಟ್ಟಲು ಪೊಲೀಸರ ವ್ಯವಸ್ಥೆ ಜೊತೆಗೆ ಹೆಚ್ಚುವರಿಯಾಗಿ ನಾವು ರಿಸರ್ವ್ ಪೊಲೀಸರ್ ಕೊಡಬೇಕಂತ ನಾವು ಈಗಾಗಲೇ ಮಾನ್ಯ DYSP ಸಾಹೇಬರಿಗೆ ನಾವು ವಿನಂತಿ ಮಾಡಿಕೊಂಡಿದ್ದೀವಿ ಲಿಖಿತವಾಗಿ. ಅದಕ್ಕೆ ತಕ್ಕಂತೆ ಅವರು ಒಪ್ಕೊಂಡು ಪರೀಕ್ಷಾ ಕೇಂದ್ರ ಎಲ್ಲೆಲ್ಲಿ ಸೂಕ್ಷ್ಮದ 2-3 ಈ ರೀತಿ ರಿಸರ್ವ್ ಪೊಲೀಸರು ಕೊಡುವಂತ ನಮಗೆ ಅವರಿಗೆ ನಮ್ಮವರು ಒಪ್ಪಿಗೆನೂ ಕೊಟ್ಟಿದ್ದಾರೆ. ಆ ರೀತಿ ಉದ್ದೇಶ ಏನಂದ್ರೆ ಪರೀಕ್ಷೆಯನ್ನು ಪರೀಕ್ಷೆಯನ್ನಾಗಿಯೇ ನಡೆಸುವಂತೆ ನಡೆಸಲು ಹಾಗೂ ಅದರ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಳಲು ಎಲ್ಲ ರೀತಿಯಿಂದ ನಾವು ಇವತ್ತು ಸಿದ್ಧತೆ ಮಾಡಿಕೊಂಡಿದ್ದೀವಿ. ಕ್ಯಾಮರಾಗಳನ್ನು ಅಳವಡಿಸಿಕೊಳ್ಳಲು ಸಹಿತ ಪರೀಕ್ಷಾ ಕೇಂದ್ರದ ಪ್ರತಿ ಕೊಠಡಿಯಲ್ಲಿ ಕ್ಯಾಮರಾ ಇರುವಂತಹ ವ್ಯವಸ್ಥೆ ನಾವು ವ್ಯವಸ್ಥೆ ಮಾಡಿದ್ದೀವಿ. ಇವತ್ತು ನಾನು ಬರುವಾಗ ಡವಳಗಿ ABP ಪ್ರೌಢಶಾಲೆ ಡವಳಗಿ ಹಾಗೂ UBC ಪ್ರೌಢಶಾಲೆ ನಮ್ಮದು ಮುದ್ದೆ ಬೇಳಕ್ಕೆ ನಾನು ಸಂದರ್ಶನ ನೀಡಿದಾಗ ಬ್ಯಾರಿಕೇಡ್ ಕಟ್ಟಿದಾರೆಲ್ಲೂ ನಾವು ಪರಿಶೀಲನೆ ಮಾಡಿದೆ. ನಮ್ಮ UBC ಪ್ರೌಢಶಾಲೆಯಲ್ಲಿ ಬ್ಯಾರಿಕೇಡ್ ಕಟ್ಟಿದ್ದಾರೆ, ವ್ಯವಸ್ಥೆ ಮಾಡಿದ್ದಾರೆ. ಡವಳಗಿಯಲ್ಲಿ ಬ್ಯಾರಿಕೇಡ್ ಇನ್ನೂ ಕಟ್ಟಿದಿಲ್ಲ, ಕಟ್ಟಬೇಕು ತಕ್ಷಣವೇ. ನಾಳೆ ಸಾಯಂಕಾಲ ಮಧ್ಯಾಹ್ನ 3 ಒಳಗೆ ಕಟ್ಟು, ಅದರ ಬಗ್ಗೆ ನಾನು ಒಂದು ವರದಿ ಕೊಡಂತ HM ಅವ್ರಿಗೆ ಹೇಳಿದ್ದೀನಿ. ಮತ್ತು ಡೆಸ್ಕ್ಗಳನ್ನು ಪರಿಶೀಲನೆ ಮಾಡಿದಾಗ, ಮಕ್ಕಳ ಆಸನ ವ್ಯವಸ್ಥೆ ಪರಿಶೀಲನೆ ಮಾಡಿದಾಗ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವಂತೆ ಹೇಳಿದ್ದೀವಿ. ಆ ರೀತಿ ಮಾಡಿದರೆ ಕೊಠಡಿಯಲ್ಲಿ ಇನ್ನೂ ಹೆಚ್ಚಿನ ಸ್ಥಳಾವಕಾಶ ಇತ್ತು ಅಂದ್ರೆ ಡೆಸ್ಕ್ ಇನ್ನೊಂದು ಸ್ವಲ್ಪ ಒಂದೊಂದು ಏನು ಹೆಚ್ಚಿಗೆ ಸರಿಸಿ ಇನ್ನೊಂದು ಸಾಮಾಜಿಕ ಅಂತರ ಜಾಸ್ತಿ ಮೇಂಟೈನ್ ಮಾಡ್ರಿ ಅಂತ ಈಗ ನಾನು ಎಲ್ಲರಿಗೂ ಇವತ್ತಿನ ಸಭೆಯಲ್ಲಿ ಹೇಳಿದ್ದೀನಿ. ಸಂದರ್ಶನ ಹೋದಾಗ ಆ ಕೇಂದ್ರಗಳಲ್ಲಿ ಸಹಿತ ನಾನು ಈಗಾಗಲೇ ಹೇಳಿದ್ದೀನಿ. ಒಟ್ಟಾರೆ ಇದು COVID-19 ಇಂಥ ಪರಿಸ್ಥಿತಿಯಲ್ಲಿ ಅದನ್ನು ನಾವು ಮೀರಿ ಅದನ್ನು ಮೆಟ್ಟಿ ನಿಂತು ನಾವು ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೀಲಿಕ್ಕೆ ನಾವೆಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ. ಎಲ್ಲರಿಗೂ ಸಹಿತ ಸಭೆ ಕರೆದು ಸಲಹೆ ಸೂಚನೆಗಳನ್ನು ನೀಡುವ ಜೊತೆಗೆ ಸನ್ಮಾನ್ಯ ಸಚಿವರ ಒಂದು ಮಾನ್ಯ ಆಯುಕ್ತರ ಮಾನ್ಯ ಉಪನಿರೀಕ್ಷಕರ ಇಲಾಖಾ ಮಟ್ಟದ ಮಾನ್ಯ JD ಸಾಹೇಬರ ಎಲ್ಲ ಅಧಿಕಾರಿಗಳ ಎಲ್ಲ ಸಚಿವರ ಸನ್ಮಾನ್ಯ ಶಾಸಕರ ಏನು ಒಂದು ವಿಚಾರಗಳು ಅದಾವಲ್ಲ, ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಬೇಕನ್ನೋ ನಿಟ್ಟಿನಲ್ಲಿ ಮಕ್ಕಳಿಗೆ ಸಾಮಾಜಿಕ ಅಂತರ ಕಾಪಾಡಿಕೊಂಡು ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಲು ಏನೇನು ಅವರ ಆಶಯಗಳನ್ನು ಅದೆಲ್ಲ ಈಡೇರಿಸುವಂತೆ ನಾವು ನಮ್ಮ ಎಲ್ಲ ಪರೀಕ್ಷಾ ಕೇಂದ್ರ ಮುಖ್ಯಸ್ಥರಿಗೆ ಪರೀಕ್ಷಾ ಸಿಬ್ಬಂದಿಯವರಿಗೆ ನಾವು ತಿಳಿಸಿದ ಅದರಂತೆ ನಾವು ನಡೆಸ್ತೀವಿ ಅಂತ 100% ಭರವಸೆ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್, ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.